Yalu una máscara. Amazing visualization, superb photography, adbhutvad music, great performers, ellaru chenagi madidare avaru bitna Shreyas matte Priya matte pattirunta ella character anta machuttu avaru ellaru onnantanu kal kaanisukuntare thumba chenagide. And dedicated film making ಅಂತ ನನಗೆ ಅನ್ಸುತ್ತೆ. ಜೊತೆಗೆ ವಿ ಕೆ ಪಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಅವ್ರ ಜೊತೆ ಒಂದು ಆ್ಯಡಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಅವ್ರು ತುಂಬ ಸಾಧಾರಣವಾಗಿ ಕಾಣ್ತಾರೆ. ಆ್ಯಕ್ಚುಲಿ ಅದ್ಭುತವಾದ ಟೆಕ್ನಿಷಿಯನ್, ತುಂಬ ಟೇಸ್ಟ್ ಇರುವಂಥ, ತುಂಬ ಒಳ್ಳೆ ಮೇಕಿಂಗ್ ಕ್ವಾಲಿಟೀಸ್ ಇರುವಂಥ ಡೈರೆಕ್ಟ್ರು. ಸೊ ಅವರು ಕನ್ನಡದಲ್ಲಿ ಎರಡನೇ ಸಿನಿಮಾ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಇನ್ನೂ ಹೆಚ್ಚಿನ ಸಿನಿಮಾಗಳು ಮಾಡಲಿ ಇಲ್ಲಿ. ಸೊ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ಫಸ್ಟ್ ನಮ್ಮ ಮಂಜಣ್ಣನಿಗೆ ಪಿಕ್ಚರ್ಲಿ ಒಳ್ಳೆ ಪ್ರಾಫಿಟ್ಸ್ ಆಗಲಿ. But good work. Keep it up. All the best. Thank you. Thank you, Rahul, sir. Indrajit, sir. ಇಲ್ಲ ನನಗೆ ಇಲ್ಲಿ ಎಲ್ಲರಿಗಿಂತ ಮುಂಚೆ ಮುಖ್ಯವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಇಲ್ಲಿ ಬಂದಿರೋಂಥ ಎಲ್ಲ ಗೆಳೆಯರಿಗೆ ನಮಸ್ಕಾರ. ನನಗೆ ತುಂಬ ಸಂತೋಷದ ದಿನ ಇವತ್ತು. ಯಾಕೆ ಅಂತಂದರೆ ಒಂದು ಸಣ್ಣ ಘಟನೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಂದಿನ ಟೆನ್ಷನಲ್ಲಿ ಕೂತಿದ್ರು ಕೆ ಮಂಜು ಅವರು, ಏರ್ಲೈನ್ಸಲ್ಲಿ ನಾನು ಅವರು ಕೂತಿದ್ವಿ. ತುಂಬ ಟೆನ್ಷನ್ ಆಗಿದ್ರು, ಕಾಫಿ ಕುಡಿತಾ ಇದ್ವಿ, ದೊಡ್ಡ ದೊಡ್ಡ ಪಿಕ್ಚರ್ಗಳು ಮಾಡ್ತಾಯಿದ್ರು, ಸಿಕ್ಕಾಪಟ್ಟೆ ದೊಡ್ಡ ಒಂದು ಸಾಹಸಗಳನ್ನ ಮಾಡ್ತಾಯಿದ್ರು. ಆವಾಗ ಏನು ಮಾತಾಡದೆ ಕೂತಿದ್ದು ಶ್ರೇಯಸ್ಸು ಪಕ್ಕದಲ್ಲಿ, ಅವಾಗ MBA ಮಾಡ್ತಾಯಿದ್ರು. ನಾನು ಅವಾಗ ಮಂಜುಗೆ ಹೇಳಿದೆ, ಯಾಕೆ ಟೆನ್ಷನ್ ಎಲ್ಲ ತೊಗೊತೀರಾ, ಮಗನ್ನೇ ಹೀರೋ ಮಾಡ್ಬೋದಲ್ಲ ನೀವು ಅಂತ. ಎಷ್ಟು ಆಕ್ಟಿವ್ ಅಂದರೆ, ಪ್ರೋ ಆಕ್ಟಿವ್ ಅಂದರೆ ಕೆ ಮಂಜು ಅವತ್ತು. ಆ ಒಂದು ಸೆಂಟೆನ್ಸ್ ನಾನು ಹೇಳಿದ್ದಷ್ಟೇ ಅವತ್ತೇ ಡಿಸೈಡ್ ಮಾಡಿಬಿಟ್ರು ಅವರು ನನ್ನ ಮಗನ ಹೀರೋ ಮಾಡಬೇಕು ಅಂತ. ಇಮಿಡಿಯೇಟಾಗಿ ನನ್ನ ಸ್ನೇಹಿತರು ಒಬ್ಬರಿಗೆ ಹನುಮಾನ್ ನಗರಲ್ಲಿ ಇದ್ದರು, ಶ್ರೀನಿಧಿ ಅಂತ, ಅವ್ರ ಹತ್ರ ಕಳಿಸಿದ್ರು ಡೆಂಟಿಸ್ಟು. ಅಲ್ಲೇ ಕಳಿಸ್ಬಿಟ್ಟು ಎಲ್ಲ ಸರಿ ಮಾಡಿಸಿ ನಾಳೆಯಿಂದನೇ ನಿನ್ನ ಟ್ರೈನಿಂಗು ಅಂತಂದ್ಬಿಟ್ಟು ಶುರು ಮಾಡಿಬಿಟ್ರು ಅವತ್ತೇ ಹೀರೋ ಆಗಿ. ಸೊ ಅವತ್ತಿಂದ ಟ್ರೈನಿಂಗ್ ಮಾಡಿ ಶುರು ಆಗಿದ್ದು ನಾನು ಇವತ್ತು ಈ ಪ್ರೋಮೋ ನೋಡಿದಾಗ ಎಷ್ಟು ಸಂತೋಷ ಆಗ್ತದೆ ಅಂತಂದರೆ, ಶ್ರೇಯಸ್ಸು ಒಂದೊಂದು ಹೆಜ್ಜೆ ಒಂದೊಂದು ದಿನಾನು ಈಸ್ ಬಿಕಮಿಂಗ್ ಅ ಬೆಟರ್ ಆ್ಯಕ್ಟರ್ ಆ್ಯಂಡ್ ಅಮೇಝಿಂಗ್ ಆ್ಯಕ್ಟರ್ ಅಂತ ಹೇಳ್ಬೋದು. ಪ್ರೋಮೋ ಅದ್ಭುತವಾಗಿ ಮೂಡಿಬಂದಿದೆ, ನಿನ್ನ ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ. ಯಾಕಂದರೆ ಬಜೆಟ್ ಆಕೀಸಿಗೆ ಬಂದಿದ್ರಿ ಫಸ್ಟ್ ಫಿಲಮಲ್ಲಿ, ಆವಾಗ್ಲೂ ಹೇಳಿದೆ ನಿಮ್ಮ ತಂದೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದಾರಪ್ಪ, ಜೀವನದಲ್ಲಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಯಾವ ಥರ ಏನೇನು ನೋವನ್ನ ಕಂಡಿದ್ದಾರೆ, ನೀನು ಅವ್ರಿಗೆ ಡಿಸಪಾಯಿಂಟ್ ಮಾಡಬಾರ್ದು, ಹೀರೋ ಆಗಬೇಕು, ಅವ್ರಿಂದ ಏರ್ಲೈನ್ಸಲ್ಲಿ ಕೂತ್ಕೊಂಡು ಹೀರೋ ಆಗಬೇಕು ಅಂತ ಡಿಸೈಡ್ ಮಾಡಿದೀವಿ ಅಂತ. ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು, ಕಂಗ್ರ್ಯಾಚುಲೇಷನ್ಸ್ ಫಸ್ಟ್. ಅದಾದ ನಂತರ ಒಂದು ಅದ್ಭುತವಾದ ಒಂದು ತಂಡ, ಪೋಷಕ ನಟರು ಇರ್ಬೋದು, ನಿರ್ದೇಶಕರು ಇರ್ಬೋದು. ನಿರ್ದೇಶಕರ ಜೊತೆ ಒಂದು ಘಟನೆ ಹೇಳ್ತೀನಿ. ನಾನು ಬಾಂಬೆನಲ್ಲಿ ಕೂತಿದ್ದೆ ಹಿಂದಿ, ಆ ಹಿಂದಿ ಸಿನಿಮಾ ಮಾಡಬೇಕಾದ್ರೆ ಬ್ರೇಕ್ಫಾಸ್ಟ್ ಶೋ, ಅವಾಗ ಪ್ರಕಾಶ್ ಅವರು ಹೇಳಿದ್ರು ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ನಾವು ಸಾಕಷ್ಟು ಸಮಯ ಕಳೆದಿವಿ ಅದರಲ್ಲಿ. ಆ್ಯಂಡ್ ಈಸ್ ಅ ಗ್ರೇಟ್ ಟೆಕ್ನಿಷಿಯನ್, ಫ್ಯಾಂಟಾಸ್ಟಿಕ್ ಡೈರೆಕ್ಟರ್ ಅನ್ನೋ ಒಂದು ಒಳ್ಳೆ ತಂಡ ಸೆಲೆಕ್ಟ್ ಮಾಡಿದ್ರು. ನೋಡಿದ್ರೆ ಹೆಸರುಗಳು ನೋಡಿದ್ರೆ ಒಬ್ಬೊಬ್ಬರು ಸುರೇಶ್ ಅರಸ್ಸು ಮತ್ತು DOP ಅವರು ವಿನೋದ್ ಎಲ್ಲಾನು ತುಂಬ ಚೆನ್ನಾಗಿ ಮೂಡ್ಬಂದಿದೆ ಸಿನಿಮಾ. ಡೆಫಿನೆಟ್ಲಿ ಹಿಟ್ ಆಗೋದು ಯಾವುದೇ ಸಂಶಯ ಇಲ್ಲ. ಆಮೇಲೆ ನನಗನ್ಸೋದು ಕೆ ಮಂಜು ಅವರು ನನ್ನ ಸಿನಿಮಾನು ಮಾಡಿದ್ದಾರೆ, ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ, ಆದರೆ ಇವತ್ತು ಹೇಳ ಇಷ್ಟಪಡ್ತೀನಿ ಒಂದು ಒಳ್ಳೆ ಸಾಹಸ, ಒಂದು ಒಳ್ಳೆ ಸಿನಿಮಾ, ನಿಮ್ಮ ಮಗನ ಆ ಸಿನಿಮಾ ಅದ್ಭುತವಾಗಿ ಮೂಡ್ಬಂದಿದೆ. ಕಮರ್ಷಿಯಲ್ಲು ಆರ್ಟು ಅಂತ ಹೇಳೋ ಕಾಲ, ಒಂದು ಒಳ್ಳೆ ಸಿನಿಮಾ ಅದು ಮೂಡ್ಬರೋದಕ್ಕೆ ಯಾವುದೇ ಸಂಶಯ ಇಲ್ಲ, ಡೆಫಿನೆಟ್ಲಿ ಹಿಟ್ ಆಗುತ್ತೆ. ಮತ್ತು ಪುನೀತ್ ಅವ್ರು ಹೇಳ್ದಂಗೆ ಒಳ್ಳೆ ತಂಡ ಇದೆ ಅಂತಂದ್ಬಿಟ್ಟು, ಆಮೇಲೆ ನಿರ್ಮಾಪಕರಿಗೆ ಅವ್ರ ತಂದೆ ಹೇಳೋರು ಅನ್ನದಾತರು ಅಂತ ನಿರ್ಮಾಪಕರಿಗೆ, ನಿರ್ಮಾಪಕರು ಒಳ್ಳೇದಾಗಬೇಕು ಅಂತ ಹೇಳಿದ್ರು. ಅದು ಪ್ರೊಡ್ಯೂಸರ್ಗೆ ಇದು ಒಳ್ಳೇದಾಗಬೇಕು. ಎಸ್ ಕೆ ಮಂಜುರೇ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಇಲ್ಲಿ ಬಂದಿದ್ದೀರ ಎಲ್ಲರೂ. ಮತ್ತು ಒಳ್ಳೆ ಮ್ಯೂಸಿಕ್ ಮೂಡ್ ಬಂದಿದೆ. ಮತ್ತು ಯಾರನ್ನ ಥ್ಯಾಂಕ್ ಮಾಡೋದು ಬಿಟ್ಟಿದ್ದೀನಿ ಅಂದರೆ, ಅಫ್ಕೋರ್ಸ್ ಇದೊಂದು ಒಳ್ಳೆ ಸಂಸ್ಥೆಯ ನನ್ನ ಸ್ನೇಹಿತರಾದ ಮೋಹನ್ ಅವರ ತಮ್ಮ ಶ್ಯಾಮ್, ಮತ್ತು ಅವರು ನನ್ನ ಗೆಳೆಯರು, ಅವರು ಈ ಒಂದು ಮ್ಯೂಸಿಕ್ಕನ್ನು ತಗೊಂಡಿದ್ದಾರೆ. ಅವರ ಒಂದು ಫಾಲೋವರ್ಸ್ ನೋಡಿದ್ರೆ ಯೂಟ್ಯೂಬಲ್ಲಿ, ಮತ್ತು ಅವರ ಒಂದು ಆನಂದ್ ಅಡಗಿರೋ ಬ್ರ್ಯಾಂಡು, ಇದು ಈ ಸಾಂಗ್ಗಳು ಎಲ್ಲೆಲ್ಲಿ ಮುಟ್ಟುತ್ತೋ ಅಂತ ಹೇಳೋಕ್ಕಾಗಲ್ಲ. ಡೆಫಿನೆಟ್ಲಿ ಅವ್ರಿಗೂ ಒಂದು ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತೀನಿ. ಇನ್ನೂ ಇದೇ ಥರ ಬೆಳೀತಾ ಇದೆ, ಇನ್ನೂ ಹೆಚ್ಚು ನಮ್ಮ ಸ್ನೇಹಿತರ ಮೋಹನ್ ಅವ್ರನ್ನ ಹೆಸರನ್ನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ. ಮತ್ತು ಎಲ್ಲ ಬಂದಿರೋದಕ್ಕೆ ಧನ್ಯವಾದ, ಆಮೇಲೆ ನನ್ನನ್ನು ಕರೆಸಿದ್ದಕ್ಕೆ ಧನ್ಯವಾದ, ಆಮೇಲೆ ಆಲ್ ದ ಬೆಸ್ಟ್ ನನ್ನ ಸ್ನೇಹಿತರಾದ ನನ್ನ ಗೆಳೆಯರಾದ ಮಂಜುಗೆ ಮತ್ತು ಅವ್ರ ಮಗನಿಗೆ ಒಳ್ಳೇದಾಗಲಿ ಅಂತ ಕೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.